ಸ್ನೇಹಿತರೆ 2023ರ ವಿಧಾನಸಭಾ ಚುನಾವಣೆಗೆ ಉಳಿದಿರೋದು ಕೇವಲ 2 ವರ್ಷ ಮಾತ್ರ ಕಳೆದ 3 ವರ್ಷಗಳ ಅವಧಿಯೊಳಗೆ ಅಂದ್ರೆ 2018ರ ನಂತರ 2018ರ ವಿಧಾನಸಭಾ ಚುನಾವಣೆಯ ನಂತರ ಕರ್ನಾಟಕದಲ್ಲಿ 2 ಸರ್ಕಾರಗಳು ಅಧಿಕಾರ ಸೂತ್ರವನ್ನು ಹಿಡಿದಿವೆ ಮೊದಲನೆಯದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇತೃತ್ವದ ಮೈತ್ರಿಕೂಟದ ಸರ್ಕಾರ ಎರಡನೆಯದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ 3 ವರ್ಷಗಳ ಅವಧಿಯೊಳಗೆ ಕರ್ನಾಟಕ ಅನೇಕ ಗಂಭೀರ ಸಮಸ್ಯೆಗಳನ್ನು ಎದುರಿಸಿದೆ ಇಲ್ಲಿ ಜಗತ್ತು ಎದುರಿಸಿದ ರೀತಿಯಲ್ಲಿ ಕೋವಿಡ್ ಸಮಸ್ಯೆಯಿಂದ ಕರ್ನಾಟಕ ಎದುರಿಸಿದೆ ಕೋವಿಡ್ ಸಮಸ್ಯೆಯ ಪರಿಣಾಮವಾಗಿ ಕರ್ನಾಟಕದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಬದುಕಿನಲ್ಲಿ ಗಂಭೀರ ಸ್ಥಿತ್ಯಂತರಗಳು ಘಟಿಸಿದೆ ಈ ಹಿನ್ನೆಲೆಯೊಳಗೆ ಕರ್ನಾಟಕದ ಮತದಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟದ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ಸರ್ಕಾರಗಳ ಸಾಧನೆ ಸೋಲುಗಳನ್ನು ಪರಾಮರ್ಶೆಗೆ ಒಳಪಡಿಸೋದಕ್ಕೆ ಇದು ಸೂಕ್ತವಾದಂಥ ಸಮಯ 2023ರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯೊಳಗೆ ಕರ್ನಾಟಕದ ಮತದಾರನ ಮನಸ್ಸಿನ ಒಲವು ನಿಲುವುಗಳು ಏನು ಅನ್ನೋದನ್ನು ಅರಿತುಕೊಳ್ಳಬೇಕಾದಂತಹ ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಈ ಹಿನ್ನೆಲೆಯೊಳಗೇನೆ ಭಾನು ಟಿವಿ ಮತ್ತು MRIB ತಂಡ ಮೂಡ್ ಆಫ್ ಕರ್ನಾಟಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಈ ಸಮೀಕ್ಷೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆಯ ಮುಖ್ಯಮಂತ್ರಿ ಯಾರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆಯ ಪಕ್ಷ ಯಾವುದು ಜೊತೆಗೆ 3 ವರ್ಷಗಳ ಅವಧಿಯೊಳಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಮಾಡಿರುವ ಸಾಧನೆ ಏನು ಆ ಸರ್ಕಾರದ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈಗ ಅಧಿಕಾರ ಸೂತ್ರ ಹಿಡಿದಿದೆ ಈ ಸರ್ಕಾರ ನಡೆಸುತ್ತಿರುವ ಆಡಳಿತದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಇದೆಲ್ಲದರ ಸಮಗ್ರ ಮಾಹಿತಿಯನ್ನು ಭಾನು ಟಿವಿ ಮತ್ತು MRIB ತಂಡದ ಸಮೀಕ್ಷೆ ಒಳಗೊಂಡಿರುತ್ತೆ ಇಂಥದೊಂದು ಚುನಾವಣಾ ಸಮೀಕ್ಷೆಯನ್ನು ಮಾಡುವುದರ ಮೂಲಕ ಕರ್ನಾಟಕದ ಮತದಾರರ ಮನಸ್ಸಿನಲ್ಲಿ ಏನಿದೆ ಅವರ ಭಾವನೆಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಮ್ಮ ತಂಡ ಮಾಡ್ತಾ ಇದೆ ಸ್ನೇಹಿತರೆ ಹಾಗೆ ನೋಡಿದ್ರೆ 2008ರ ವಿಧಾನಸಭಾ ಚುನಾವಣೆ 2013ರ ವಿಧಾನಸಭಾ ಚುನಾವಣೆ 2018ರ ವಿಧಾನಸಭಾ ಚುನಾವಣೆಗಳನ್ನು ಭಾನು ಟಿವಿ ಮತ್ತು MRIB ತಂಡ ಅತ್ಯಂತ ಕರಾರುವಾಕ್ಕಾಗಿ ವಿಶ್ಲೇಷಣೆ ಮಾಡಿತ್ತು 2008ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 109 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅನ್ನೋದನ್ನು ನಮ್ಮ ತಂಡ ಊಹೆ ಮಾಡಿತ್ತು ಚುನಾವಣೆಯ ಫಲಿತಾಂಶ ಪ್ರಕಟ ಆದಾಗ ಭಾರತೀಯ ಜನತಾ ಪಕ್ಷ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಅದೇ ರೀತಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ತಂಡ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಜನರ ಮನಸ್ಸಿನಲ್ಲಿ ಏನಿದೆ ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದನ್ನು ಅರಿಯುವ ಪ್ರಯತ್ನ ಮಾಡಿತ್ತು ನೋಡಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಭಾನು ಟಿವಿ ಮತ್ತು MRIB ತಂಡ ಕಾಂಗ್ರೆಸ್ 119 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಊಹೆ ಮಾಡಿತ್ತು ಅದು ಹೆಚ್ಚು ಕಡಿಮೆ ಕರಾರುವಾಕ್ಕಾಗಿತ್ತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಸ್ನೇಹಿತರೆ ಈ 2 ವಿಧಾನಸಭಾ ಚುನಾವಣೆಗಳ ಅನುಭವ 2018ರ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯಕ್ಕೆ ಬಂತು
ನಾವು 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ 4 ಸಮೀಕ್ಷೆಗಳನ್ನು ಮಾಡಿದೆವು. ಈ 4 ಸಮೀಕ್ಷೆಗಳಲ್ಲಿ ನಾವು ಮತದಾರರನ್ನು ತಲುಪಿದ್ದು ಮೊದಲನೆಯದು ಈ 4 ಸಮೀಕ್ಷೆಗಳಲ್ಲಿ ನಾವು ಮತದಾರರನ್ನು ತಲುಪಿದ ರೀತಿ ಹೇಗಿತ್ತು ಒಂದು ಆನ್ಲೈನ್ ಸಮೀಕ್ಷೆಯ ಮೂಲಕ ಇನ್ನೊಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಮತದಾರರ ಮನಸ್ಸನ್ನು ಅರಿಯುವ ಪ್ರಯತ್ನದ ಮೂಲಕ ಇದರ ಪರಿಣಾಮವಾಗಿ 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ನಡೆಸಿದ 4 ಸಮೀಕ್ಷೆಗಳು ಹೆಚ್ಚು ಕಡಿಮೆ ಆ ಸಂದರ್ಭದ ಜನರ ಮಾನಸಿಕ ನಿಲುವು ಒಲವು ಯಾವ ರೀತಿ ಇದೆ ಅನ್ನೋದರ ಮೇಲೆ ಕರಾರುವಾಕ್ಕಾದ ಬಿಂಬವನ್ನು ಮೂಡಿಸಿತ್ತು. ಈ 4 ಸಮೀಕ್ಷೆಗಳು ಜನರ ಮನಸ್ಸು ಯಾವ ರೀತಿ ಇದೆ ಅನ್ನೋದನ್ನು ಕರಾರುವಾಕ್ಕಾಗಿ ಅರಿಯುವ ಪ್ರಯತ್ನವನ್ನು ಮಾಡಿತ್ತು. ಸ್ನೇಹಿತರೆ, 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಮೇ 6 ರಂದು ನಮ್ಮ ಅಂತಿಮ ಚುನಾವಣಾ ಸಮೀಕ್ಷಾ ಫಲಿತಾಂಶ ಪ್ರಕಟ ಆಗಿತ್ತು. ಅದರಲ್ಲಿ ಭಾನು ಟಿವಿ ಮತ್ತು MRIB ತಂಡ 101 ವಿಧಾನಸಭಾ ಕ್ಷೇತ್ರಗಳಿಂದ 106 ವಿಧಾನಸಭಾ ಕ್ಷೇತ್ರಗಳವರೆಗೆ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಬಹುದು ಅಂತ ಊಹೆ ಮಾಡಿತ್ತು. 2018 ಮೇ 15ನೇ ತಾರೀಕು ಚುನಾವಣೆಯ ಫಲಿತಾಂಶ ಪ್ರಕಟ ಆದಾಗ ನಾವು ಏನು ಊಹೆ ಮಾಡಿದ್ವಿ? ಭಾರತೀಯ ಜನತಾ ಪಕ್ಷ 101 ವಿಧಾನಸಭಾ ಕ್ಷೇತ್ರದಿಂದ 106 ವಿಧಾನಸಭಾ ಕ್ಷೇತ್ರಗಳವರೆಗೆ ಗೆಲ್ಲಬಹುದು ಅಂತ ಊಹೆಯನ್ನು ಮಾಡಿದ್ವಿ. ಅದು 100ಕ್ಕೆ 100ರಷ್ಟು ಸರಿಯಾಗಿತ್ತು. ಭಾರತೀಯ ಜನತಾ ಪಕ್ಷ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಸ್ನೇಹಿತರೆ, ಪ್ರಸಕ್ತ ಹಿನ್ನೆಲೆಯಲ್ಲಿ ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. 2023 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ನಮ್ಮ ಮೊಟ್ಟ ಮೊದಲ ಸಮೀಕ್ಷೆ, ದಿಸ್ ಈಸ್ ಎನ್ ಆನ್ಲೈನ್ ಸರ್ವೆ, ಇದು ಪ್ರಾರಂಭ ಆಗ್ತಾ ಇದೆ. ಈ ಆನ್ಲೈನ್ ಸರ್ವೆಯ ಜೊತೆಗೆ 224 ವಿಧಾನಸಭಾ ಕ್ಷೇತ್ರಗಳ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ಭಾನು ಟಿವಿ ಮತ್ತು MRIB ತಂಡ ಮಾಡ್ತಾ ಇದೆ. ಈ ಸಮೀಕ್ಷೆಯ ಫಲಿತಾಂಶ ಮೇ ತಿಂಗಳ ಭಾನುವಾರದ ಸಂಚಿಕೆಯಲ್ಲಿ ಪ್ರಕಟ ಆಗುತ್ತೆ. ಅದರ ಜೊತೆಗೆ ಭಾನು ಯೂಟ್ಯೂಬ್ ಚಾನಲ್ನಲ್ಲೂ ಪ್ರಸಾರ ಆಗುತ್ತೆ. ಆದ್ದರಿಂದ ಸ್ನೇಹಿತರೆ, ಭಾನು ಟಿವಿ ಮತ್ತು MRIB ತಂಡ ನಡೆಸ್ತಾ ಇರುವ ಈ ಆನ್ಲೈನ್ ಸಮೀಕ್ಷೆಯಲ್ಲಿ ತಾವೆಲ್ಲ ಸಕ್ರಿಯರಾಗಿ ಪಾಲ್ಗೊಳ್ಳಬೇಕು ಅಂದ್ಬಿಟ್ಟು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.